ಭರವಸೆ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಯುವಜನತೆ ಸ್ವಂತ ಉದ್ಯಮವನ್ನ ಮಾಡಬೇಕು, ನಮ್ಮ ದೇಶ ಆತ್ಮನಿರ್ಭರ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿದ್ದೀವಿ. ನಮ್ಮ ಕಳೆದ ವಿಡಿಯೋಗಳನ್ನ ನೋಡಿ ನಿಮ್ಮಲ್ಲಿ ಬಹಳಷ್ಟು ಜನ ನಮಗೆ ಇಮೇಲ್ ಮೂಲಕ ಪ್ರಶ್ನೆಗಳನ್ನ ಕಳಿಸಿದ್ರ, ಕೆಲವೊಮ್ಮೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ನಮ್ಮ ಎಲ್ಲ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಮಗೆ ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ, ನಾವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನಾದರೂ ದುಡ್ಡು ಕೊಡಬೇಕಂತ. ಅದು ಖಂಡಿತ ಇಲ್ಲ. ನಮ್ಮ ಚಾನೆಲ್ ಕೆಳಗಡೆನಲ್ಲಿ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಅದನ್ನು ನೀವು ಒತ್ತಿದ್ರೆ ಆಯಿತು, ನಮ್ಮ ಹೊಸ ಯಾವುದೇ ವಿಡಿಯೋಗಳಿದ್ರು ನಿಮಗೆ ಮೊದಲು ಅದು ತಲುಪತ್ತೆ. ಈಗಂತೂ ತಂತ್ರಜ್ಞಾನ ಎಷ್ಟೊಂದು ಬೆಳೆದಿದೆ ಅಂತಂದರೆ, ಈ ಕಂಪ್ಯೂಟರು ಲ್ಯಾಪ್ಟಾಪ್ನ ಉಪಯೋಗಿಸೋಕೆ ಬರದೇ ಇರೋರನ್ನ ಇಲ್ಲಿಟ್ರೇಟ್ ಅಂದರೆ ಅವಿದ್ಯಾವಂತರು ಅಂತ ಕರೀತಾರೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಉಚಿತವಾಗಿ ಕಂಪ್ಯೂಟರ್ನ ಹಾರ್ಡ್ವೇರ್ ಹಾಗೂ ಸಾಫ್ಟ್ವೇರ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಕೆನರಾ ಬ್ಯಾಂಕ್ನವರು ಬರೀ ದುಡ್ಡನ್ನ ಡಿಪಾಸಿಟ್ ಮಾಡ್ಕೊಳ್ಳೋದು, ಸಾಲ ಕೊಡೋದು ಅಷ್ಟೇ ಅಲ್ಲ, ನಮ್ಮ ಯುವಜನತೆಗೆ ನಮ್ಮ ಸಮಾಜಕ್ಕೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾರ್ಡ್ವೇರ್ ಹಾಗೂ ಸಾಫ್ಟ್ವೇರ್ಗಳಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನ ಕೊಡ್ತಾ ಇದ್ದಾರೆ ತಮ್ಮ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯ ಮೂಲಕ. ನೀವು ಇಲ್ಲಿ ತರಬೇತಿ ಪಡಿಬೇಕಾದ್ರೆ ನಿಮಗೆ 18 ವರ್ಷ ಆಗಿರಬೇಕು, 27 ವರ್ಷದ ಒಳಗಡೆ ಇರಬೇಕು, SSLC ಪಾಸ್ ಮಾಡಿರಬೇಕು, BPL ಕಾರ್ಡ್ ಇರಬೇಕು. ನಮ್ಮ ಸಂಸ್ಥೆ 1999 ಪ್ರಾರಂಭವಾಗಿ ಈಗ ಸುಮಾರು 20 ವರ್ಷಗಳಿಂದ ಸುಮಾರು 6,100 ಹೆಚ್ಚು ಪ್ರತಿಭಾವಂತ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಿದೆ. ಇದರೊಳಗಡೆ 90% ಜನ ಲಾಭದಾಯಕ ಹುದ್ದೆಯಲ್ಲಿ ಇದ್ದಾರೆ. ಕೆಲವರು ಸ್ವಂತ ಉದ್ಯೋಗ ಮಾಡಿದ್ದಾರೆ, ಕೆಲವು ಬೇರೆ ಬೇರೆ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಅವರು ಕೆಲಸಗಳನ್ನು ಮಾಡ್ತಾರೆ. ಸರ್ಕಾರಿ ಕೆಲಸದಲ್ಲೂ ಇದ್ದಾರೆ, ಖಾಸಗಿ ವ್ಯವಸಾಯದಲ್ಲೂ ಇದೆ, ಎಷ್ಟೋ ಜನ ಮುಖ್ಯಸ್ಥರು ಹಾಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾನು ಇದೇ ಕೆನರಾ ಬ್ಯಾಂಕ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ತಗೊಂಡು ಇಲ್ಲೇ ಜಾಬ್ ಮಾಡ್ತಾಯಿದ್ದೀನಿ ತಕ್ಷಣಕ್ಕೆ. ಸೊ ನನಗೆ ಇದೇ ರೀತಿ ನಮ್ಗೆ ಗೊತ್ತಿ ಪರಿಚಯ ಇರೋರು ಈ ಥರ ಟ್ರೈನಿಂಗ್ ಕೊಡ್ತಿದ್ದಾರೆ ಫ್ರೀಯಾಗಿ, ನೀನು ಹೋಗಿ ಅಲ್ಲಿ ಹೋಗು, ನಿನಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರು. ಸೊ ನಾನು ಇಲ್ಲಿ ಬಂದೆ, ಟ್ರೈನಿಂಗ್ಗೆ ಇಲ್ಲಿ ತೊಗೊಂಡೆ, ಚೆನ್ನಾಗೆಲ್ಲ ಹೇಳ್ಕೊಟ್ರು, ಮತ್ತು ಫ್ರೀಯಾಗಿ ಊಟ ಕೊಟ್ಟರು, ಫ್ರೀಯಾಗಿ ಅಡಿಷ್ನಲ್ ಇನ್ಫಾರ್ಮೇಷನ್ ಸಹ ನಮಗೆ ಕೊಟ್ಟರು, ಬ್ಯಾಂಕಿಂಗ್ ಕೋಚಿಂಗ್ ಕೊಟ್ಟರು. ಇನ್ನು ನಮ್ಗೆ ಏನಾದರೂ ಬೇಕು ಅಂದರೂ ಸಹ ಅವ್ರು ನಮಗೆ ವ್ಯವಸ್ಥೆ ನಮ್ಗೆ ಮಾಡಿಕೊಡ್ತಾರೆ. ಇಲ್ಲಿ ಕಷ್ಟ ಅಂತ ಬಂದವ್ರಿಗೂ ಸಹ, ನಾನು ಇಲ್ಲಿ ಕಷ್ಟ ಅಂತ ಬಂದೆ, ಕಷ್ಟ ನಮಗೆ ಏನು ದುಡ್ಡಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಬಂದಿದ್ದಕ್ಕೆ ಇಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ಜಾಬ್ ಸಹ ಕೊಡಿಸಿದ್ದಾರೆ. ಸೊ ನಾನು ಜಾಬ್ ಮಾಡ್ತಾಯಿದ್ದ ತಕ್ಷಣಕ್ಕೆ ಮತ್ತೆ ಜಾಬ್ ಮುಗಿಸ್ಕೊಂಡು ಸ್ವಲ್ಪ ದಿನ ಜಾಬ್ ಮುಗಿಸ್ಕೊಂಡು ಮತ್ತೆ ನಾನು ಓನ್ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸಂಸ್ಥೆ. ಈ ಸಂಸ್ಥೆಗೆ ನೀವು ಇಲ್ಲಿಗೆ ಪ್ರವೇಶ ಪಡಿಬೇಕು ಅಂತ ಹೇಳಿದ್ರೆ ಅವರು BPL ಕಾರ್ಡ್ ಹೊಂದಿರಲೇಬೇಕು, ಅಥವಾ ಅವರ ವಾರ್ಷಿಕ ವರಮಾನ 1,20,000ಕ್ಕಿಂತ ಕಡಿಮೆ ಇರಬೇಕು. ವಿದ್ಯಾರ್ಹತೆ ಏನಂದರೆ ಮಿನಿಮಮ್ಮು ಕನಿಷ್ಠ SSLC ಅವರು ಪಾಸ್ ಆಗಿರಲೇಬೇಕು. ಸಾಮಾನ್ಯವಾಗಿ ಪದವೀಧರರಿಗೆ ಮತ್ತು ಡಿಪ್ಲೊಮೊ ಹೋಲ್ಡರ್ಸ್ಗಳಿಗೆ ಅವ್ರಿಗೆ ವಿಶೇಷವಾದಂತಹ ಒಂದು ಅವಕಾಶವನ್ನು ಕೊಡಲಾಗ್ತದೆ. ಇದು ಆಮೇಲೆ ಇದ್ರ ಜೊತೆಗೆ ಇದು 3 ತಿಂಗಳ ಕಾಲ ಈ ಶಿಕ್ಷಣವನ್ನು ನಾವು ಕೊಡ್ತೀವಿ. ಇಲ್ಲಿ 2 ಥರ ಶಿಕ್ಷಣ ಇರುತ್ತೆ, ಒಂದು ಹಾರ್ಡ್ವೇರ್ ನೆಟ್ವರ್ಕಿಂಗು, ಇನ್ನೊಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರ್ನಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ವಾಣಿಜ್ಯ ಪದವೀಧರರಿಗೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತೇಳಿದ್ರೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ನು ಅದ್ರ ಜೊತೆಗೆ ಟ್ಯಾಲಿ ಅದನ್ನು ಹೇಳ್ಕೊಡ್ತೀವಿ. ಉಳಿದವ್ರಿಗೆಲ್ಲರಿಗೂ ಸಾಮಾನ್ಯವಾಗಿ DTP, ಕೊರೋಡ್ರಾ, ಫೋಟೋಶಾಪು ಇದೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಆದರೆ ಇದು ಬೇಸಿಕ್ ಕಂಪ್ಯೂಟರ್ ಜೊತೆ ಇದ್ದೇ ಇರ್ತದೆ. ಆಮೇಲೆ ಈ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ರೆಸಿಡೆನ್ಷಿಯಲ್ ಇರೋದಿಲ್ಲ. ಒಂದು ಕಂಪ್ಯೂಟರ್ ಕೋರ್ಸ್ ಕಲಿಬೇಕು ಅಂದರೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಆದರೆ ಕೆನರಾ ಬ್ಯಾಂಕ್ನವರು ಅದನ್ನು ಉಚಿತವಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ಪೋಕನ್ ಇಂಗ್ಲಿಷ್ ಅಂದರೆ ಇಂಗ್ಲಿಷ್ ಮಾತನಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಜೊತೆಗೆ ವ್ಯಕ್ತಿತ್ವ ವಿಕಸನ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ನೀವು ಏನೇ ಕೆಲಸ ಮಾಡಿದ್ರೂ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯಿತು ಕಂಪ್ಯೂಟರ್ ಬೇಸಿಕ್ಸ್, ಟ್ಯಾಲಿ,
ಅಷ್ಟು ಕಂಪ್ಯೂಟರ್ ಬಗ್ಗೆ ಹೇಳ್ಕೊಡ್ತಾರೆ ಅಂತ. ಕಂಪ್ಯೂಟರ್ ನಾಲೆಡ್ಜ್ ಬಿಟ್ಟು ಬೇರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಆಮೇಲೆ ಬ್ಯಾಂಕಿಂಗ್ ಕೋರ್ಸ್ ಎಕ್ಸಾಮಿನೇಷನ್ಸ್ ಹೆಂಗೆ ಕ್ರ್ಯಾಕ್ ಮಾಡೋದು ಎಲ್ಲ ಹೇಳ್ಕೊಡ್ತಾಯಿದ್ದಾರೆ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಬಿ ಕಾಮ್ ಮುಗಿಸಿದ ತಕ್ಷಣ ಇವಾಗ ನಾನು ಏನು ಮಾಡಬೇಕಂತ ಲೈಕ್ ಐಡಿಯಾ ಇತ್ತು. ಸೊ ಇವಾಗ ಈ ಕಂಪ್ಯೂಟರ್ ಕೋರ್ಸ್ ಕೂಡ ಮಾಡಿದ್ರೆ ನನಗೆ ಒಂದು ಕಂಪ್ಲೀಟಾಗಿ ಒಂದು ಕೋರ್ಸ್ ಕಲ್ತಂಗೆ ಆಗುತ್ತೆ. ಸೊ ನಾನು ಯಾವುದೇ ಒಂದು ಜಾಬ್ ಹೋದ್ರೂ ಇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಏನೋ ಒಂದು ಮಾಡಬೇಕಂದ್ರೂ. ನಾವು ಮುಂದೆ ಬ್ಯಾಂಕಲ್ಲಿ ಕೆಲಸ ಮಾಡಬೇಕಂತ ಆಸೆ ಇದೆ. ಆಮೇಲೆ ನಾನು ಕೋಚಿಂಗು ಮಾಡಿದ್ದೀನಿ, ಅದು 3 ಮಂತ್ ಕೋಚಿಂಗ್ ಮುಗಿಸ್ಕೊಂಡು ಮನೇಲೇ ಇದ್ದಿದೆ. ಇದು ನೋಡಿದ್ಮೇಲೆ ಇದು ನಂಗೆ ತುಂಬ ಯೂಸ್ ಆಗುತ್ತೆ. ಬಟ್ ಏನಂದರೆ ನನಗೆ ಬೇಸಿಕ್ ಎಲ್ಲ ಗೊತ್ತಿತ್ತು ಕಂಪ್ಯೂಟರ್ ಬಗ್ಗೆ, ಬಟ್ ಟ್ಯಾಲಿ ಅಷ್ಟೊಂದು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಟ್ಯಾಲಿ ಎಲ್ಲ ಕಲ್ಕೊಂಡು ಮುಂದೆ ಬ್ಯಾಂಕಲ್ಲಿ ಜಾಬ್ ಮಾಡೋಣ ಅಂತ. ನಾನು ತೊಗೊಂಡಿರೋ ಕೋರ್ಸ್ ಬಂದು ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್. ಸೊ ಈ ಕೋರ್ಸಲ್ಲಿ ಏನು ನಿಮಗೆ ಹಾರ್ಡ್ವೇರ್ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಬಂದು ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾರೆ, ಮತ್ತು ನೆಟ್ವರ್ಕಿಂಗ್ ಏನು ಹೊರತಾಗುತ್ತೆ. ಸೊ ಇದೇನಾದ್ರು ಬೇರೆ ಕಡೆ ನಾವು ಕಲ್ತ್ಕೊಳ್ಳೋಕೆ ತುಂಬ ಕಾಸ್ಟ್ ಬಿಡುತ್ತೆ, ಬಟ್ CBIIT ಕಡೆಯಿಂದ ನಮಗೆ ತುಂಬ ಫ್ರೀ ಆಫ್ ಕಾಸ್ಟಿಂದ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ. ಆಮೇಲೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಪ್ರತಿಯೊಂದು ಕೂಡ ಡೀಟೇಲಾಗಿ ಅವರೇ ಖುದ್ದಾಗ ಬಂದು ಒಬ್ಬೊಬ್ರಿಗೆ ಇಂಡಿವಿಜುವಲ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಕೆನರಾ ಬ್ಯಾಂಕ್ ಟ್ರೈನಿಂಗ್ ಮುಗಿದ ಮೇಲೆ ತುಂಬಾ ಕಡಿಮೆ ಬಂಡವಾಳದಿಂದ ಅಂದ್ರೆ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು ನೀವು ಒಂದು ಉದ್ಯಮವನ್ನ ಶುರು ಮಾಡಬಹುದು. ಇಲ್ಲಾಂದ್ರೆ 1-2 ಲಕ್ಷ ಬಂಡವಾಳ ಹಾಕಿದ್ರೆ ಒಂದು ಹಾರ್ಡ್ವೇರ್ ಶಾಪ್ ನೇ ಶುರು ಮಾಡಬಹುದು. ಹೇಗಿದ್ರು ಕೆನರಾ ಬ್ಯಾಂಕ್ ಅಲ್ಲಿ ಟ್ರೈನಿಂಗ್ ತಗೊಂಡಿರ್ತೀರಾ, ಅವರೇ ನಿಮ್ಗೆ ಸಾಲವನ್ನು ಕೊಡ್ತಾರೆ. ಬಂಡವಾಳ ತುಂಬಾ ಕಡಿಮೆ ಇರ್ತದೆ, ಆದ್ರೆ ಅದು ಬುದ್ಧಿ ಜಾಸ್ತಿ ಇರ್ಬೇಕು ಇಲ್ಲಿ. ಅದನ್ನ ಏನಾಗುತ್ತೆ, ಬಹಳ ಲಿಮಿಟೆಡ್ ಎಕ್ಸಾಂಪಲ್, ಏನಾದ್ರು ನೀವು ಒಂದು ಅವರೇನಾದ್ರು ತಮ್ಮದೇ ಆದ ಒಂದು ಹಾರ್ಡ್ವೇರ್ ಶಾಪ್ ಓಪನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದು 1.5 ಲಕ್ಷ ರೂಪಾಯಿನಲ್ಲಿ ಅವ್ರದ್ದು ಹಾರ್ಡ್ವೇರ್ನ ಸ್ಟಾಪ್ ಮಾಡ್ಕೊಂಡ್ಬಿಡ್ಬೋದು. ಮತ್ತು DTP GST ಇದ್ರೊಳಗೆ ಅವ್ರು ಏನಾದರೂ ಒಂದು ಅಡ್ವೈಸರಿ ಆ ಥರ ಒಂದೇನೋ ಮಾಡೋಂಗಿದ್ರು ಅದು ಸಾಧ್ಯ ಇದೆ. ಅದಕ್ಕೇನಂದ್ರೆ ಒಂದು ಲ್ಯಾಪ್ಟಾಪ್ ಇಟ್ಕೊಂಡ್ರು ಸಾಕು ಅವ್ರಿಗೆ. ಸಾಮಾನ್ಯವಾಗಿ ಅವ್ರೇನು ಮಾಡ್ತಾರೆ, ನಮ್ಮ ಸಂಸ್ಥೆಗಳಿಗೆ ಈ ಥರ ಸಾಲ ಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ನಮ್ಮ ಕೆನರಾ ಬ್ಯಾಂಕ್ ಮುಖಾಂತರ ಸಾಲವನ್ನು ನಾವು ಅವ್ರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಊರಲ್ಲಿ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕನ್ನೋ ಐಡಿಯಾಸ್ ಇತ್ತು. ಇಲ್ಲಿ ಏನೇನು ನನಗೆ ಟ್ರೈನ್ ಅಪ್ ಮಾಡಿದ್ದಾರೆ ಆ ಮೊರಾಲಿಟಿ ಬೇಸ್ ಮೇಲೆ ನಾನೀಗ ನನ್ನ ಓನ್ ಬಿಸ್ನೆಸ್ನ ಕೂಡ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿಂದ ಒಂದು ಕಾನ್ಫಿಡೆನ್ಸ್ ಏನಂದರೆ ನಾನು ಏನು ಬಿಸ್ನೆಸ್ ಮಾಡ್ತೀನಿ ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ಆ್ಯಕ್ಚುಲಿ 6 ತಿಂಗಳು ಮನೇಲಿ ಸುಮ್ಮನೆ ಕೂತಿದ್ದು ಇಲ್ಲಿ ಬಂದಿದ್ದರಿಂದ ತುಂಬಾ ಹೆಲ್ಪ್ ಆಗಿದೆ. ನಮಗೆ ಬರೀ ಕೋಚಿಂಗ್ ಟ್ಯಾಲಿ ಒಂದೇ ಅಲ್ಲ, ಊಟ ಸಹ ಉಚಿತವಾಗಿ ನಮ್ಗೆ ಇಲ್ಲಿ ಕೊಡ್ತಾರೆ. ಎಷ್ಟೊಂದು ಜನ ಅನ್ಎಂಪ್ಲಾಯ್ಡ್ ಯೂತ್ಸಿಗೆ ಈ ಸಂಸ್ಥೆಯಿಂದ ತುಂಬ ಸಹಾಯ ಆಗ್ತಾ ಇದೆ, ಮುಂದೆನೂ ಆಗತ್ತೆ. ಇವರು ಬರೀ ಯುವಜನತೆಗೆ ಟ್ರೈನಿಂಗ್ ಕೊಡ್ತಾ ಇರೋದಷ್ಟೇ ಅಲ್ಲ, ಮಹಿಳೆಯರಿಗೆ ಅಂದ್ರೆ ಮನೆಯಲ್ಲಿರೋ ಗೃಹಿಣಿಯರಿಗೆ 1 ತಿಂಗಳ ಉಚಿತ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಕಂಪ್ಯೂಟರ್ನ ಹೇಗೆ ಉಪಯೋಗಿಸ್ಬೇಕು, ಲ್ಯಾಪ್ಟಾಪ್ನ ಹೇಗೆ ಉಪಯೋಗಿಸ್ಬೇಕು, ಜೊತೆಗೆ ಆನ್ಲೈನ್ನಲ್ಲಿ ಬಿಲ್ ಕಟ್ಟೋದು ಹೇಗೆ, ಬೇರೆ ಊರಿನಲ್ಲಿ ನಿಮ್ಮ ಯಾರಾದರೂ ಸಂಬಂಧಿಗಳು ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ಆನ್ಲೈನ್ನಲ್ಲಿ ಮಾತಾಡೋದು ಹೇಗೆ, ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ರೆ ಎಲ್ಲವನ್ನ ಉಚಿತವಾಗಿ. ಆಮೇಲೆ ನಮ್ಮ ಸಂಸ್ಥೆ ಮಹಿಳಾ ಸಬಲೀಕರಣಕ್ಕೆ ಮತ್ತು ಯುವಕರ ಸಬಲೀಕರಣಕ್ಕೆ, ಯುವಕ ಯುವತಿಯ ಸಬಲೀಕರಣಕ್ಕೆ ಮಾಡಿರುವಂಥ ಒಂದು ಸೇವೆಯನ್ನು ಗಮನಿಸಿ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳು ನಮ್ಮ ಸಂಸ್ಥೆಗೆ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದೆ. ಅದರೊಳಗಡೆ ಒಂದೇನೆಂದರೆ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಎರಡನೇದು ಜ್ಞಾನಸಿಂಧು ಪ್ರಶಸ್ತಿ, ಆಮೇಲೆ ವಿವೇಕರತ್ನ ಪ್ರಶಸ್ತಿ. ಈ 3 ಪ್ರಶಸ್ತಿಗಳು ನಮ್ಮ ಸಂಸ್ಥೆಗೆ ಲಭಿಸಿದೆ. ಎಷ್ಟೋ ಜನ ಗೃಹಿಣಿಯರು ಅವರು ಮನೆಯವರೆಲ್ಲರೂ ಫಾರಿನ್ನಲ್ಲಿರ್ತಾರೆ, ವಿದೇಶಗಳಿರ್ತಾರೆ. ಆದರೆ ಏನಾಗುತ್ತೆ, ಅವ್ರ ಮಕ್ಕಳ ಜೊತೆ ಏನಾದರೂ ಮಾತಾಡಬೇಕು ಅಂತೇಳಿದ್ರೆ, ಯಾವುದೋ ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕು ಅಂತೇಳಿದ್ರೆ, ಪ್ರತಿ ಕ್ಷಣನೂ ಯಾರಾದ್ರು ಪಕ್ಕದ ಮನೆಯವರು ಅಥವಾ ಇನ್ಯಾರಾದ್ರು ಗೊತ್ತಿರೋರ ಬಗ್ಗೆನೇ ಮತ್ತೆ ಜೊತೆನೇ ಅವ್ರ ಸಹಾಯ ತೊಗೊಳ್ಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ನಾವು ಈ ಥರ ಒಂದು ಮಿನಿಮಮ್ ಕಂಪ್ಯೂಟರ್ ಶಿಕ್ಷಣವನ್ನು ಅವ್ರಿಗೆ ಕೊಡೋದ್ರಿಂದ ಏನಾಗ್ತದೆ, ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಎಲ್ಲ ಕಾರ್ಯಗಳನ್ನು ಅವರೇ ನಿರ್ವಹಿಸ್ಕೊತಾರೆ. ಇದು ತುಂಬ ಚೆನ್ನಾಗಿದೆ. ಇದುವರೆಗೆ ಸುಮಾರು 400 ಗೃಹಿಣಿಯರಿಗೆ ಮತ್ತು ಮಹಿಳಾ ಉದ್ಯಮಿಗಳಿಗೆ ಅವರಿಗೆ ನಾವು ಇದನ್ನು ಸಹಕಾರ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಿದ್ದೀವಿ. ಮಹಿಳಾ ಉದ್ಯಮಿಗಳಿಗೆ ನಾವೇನು ಮಾಡಿದ್ದೀವಿ, ವಿಶೇಷವಾಗಿ ಅವರಿಗೆ GST ಬಗ್ಗೆ, ಯಾಕೆಂದರೆ ಅವರು ಹಲವಾರು ಬೇರೆ ಕಡೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ GST ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂದ್ಬಿಟ್ಟು ನಾವು ಅವರಿಗೆ ಒಂದು ವಿಶೇಷವಾದಂಥ 3 ದಿವಸಗಳ ಕಾಲ ಒಂದು GST ಬಗ್ಗೆನೂ ಒಂದು ವಿಶೇಷ ಶಿಕ್ಷಣವನ್ನು ನಾವು ಅವರಿಗೆ ನೀಡ್ತಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಉಚಿತವಾಗಿ ಕಂಪ್ಯೂಟರ್ ತರಬೇತಿನ ಕೊಡ್ತಾರೆ ಅಂತ ತಿಳ್ಕೊಂಡ್ರಿ ಅಲ್ವಾ? ನಿಮ್ಮಲ್ಲಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ತಿಳಿಸಿ, ಅಥವಾ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿರೋ ಟ್ರೈನಿಂಗ್ ಬೇಕಿದ್ರೆ ಅದು ಎಲ್ಲಿ ಸಿಗುತ್ತೆ ಉಚಿತವಾಗಿ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ನಮ್ಮ ಇಮೇಲ್ ID ಭರವಸೆಯ ಬೆಳಕು 20@gmail.com.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ನಿಮ್ಮ ಮೇಲೆ ನೀವು ಭರವಸೆಯನ್ನಿಟ್ಟು ಮುನ್ನಡೆಯಿರಿ, ಬಾಳಿನಲ್ಲಿ ಬೆಳಕು ತಾನಾಗಿಯೇ ಮೂಡುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.